ನಮಸ್ಕಾರ, ಇಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಭವಿ ಸಮಾಜದ ವತಿಯಿಂದ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸಿದರು. ಸಮಾನತೆಯ ಪ್ರತಿಪಾದನೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಉಳಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕರೆ ನೀಡಿದರು. ತುಮಕೂರಿನಲ್ಲಿ ಭವಿ ಸಮಾಜದ ವತಿಯಿಂದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಪರಮೇಶ್ವರ್ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಬದಲಾಯಿಸಲು ಹೊರಟಿರುವ ಬಿಜೆಪಿಯವರ ವರ್ತನೆಯನ್ನು ಟೀಕಿಸಿ, ಅಂಬೇಡ್ಕರ್ ಅವರು ದುಡಿಯುವ ವರ್ಗಕ್ಕೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಸಂವಿಧಾನ ರಚನೆಯಲ್ಲಿ ಅವಕಾಶ ಕಲ್ಪಿಸಿದರೆಂದು ಹೇಳಿದರು. ಭೋವಿ ಸಮಾಜದವರು ಮುಖ್ಯವಾಹಿನಿಗೆ ಬರಬೇಕೆಂದು ಹೇಳಿ ಮೈತ್ರಿ ಅಭ್ಯರ್ಥಿ ಹೆಚ್ಡಿ ದೇವೇಗೌಡರಿಗೆ ಮತ ನೀಡಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಪ್ರಧಾನಿ ಮಂತ್ರಿ ಬಿಜೆಪಿ ಮುಖಂಡರಾದ ಬಿಎಸ್ ಯಡಿಯೂರಪ್ಪ ಈಶ್ವರಪ್ಪ ಅವರು ಸುಳ್ಳಿನ ಸರದಾರರೆಂದು ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಲೆವಡಿ ಮಾಡಿದರು. ಬಿಜೆಪಿಗೆ ಮತ ಪಡೆಯಲು ಬರೀ ಸುಳ್ಳಿನ ಕಾಂತಿಯನ್ನೇ ನೀಡುತ್ತಾ ಬಂದಿದ್ದಾರೆಂದು ವೆಂಕಟರಮಣಪ್ಪ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಪ್ರಧಾನಿ ಮೋದಿರವರು ರೈತರ ಪರವಾಗಿ ಯಾವುದೇ ಕಾರ್ಯಕ್ರಮ ರೂಪಿಸಲಿಲ್ಲ, ರೈತರ ಸಾಲವನ್ನಾ ಮನ್ನಾ ಮಾಡಲಿಲ್ಲವೆಂದು ವೆಂಕಟರಮಣಪ್ಪ ಪ್ರಶ್ನಿಸಿದರು. ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಭೋವಿ ಸಮಾಜ ಸೇರಿದಂತೆ ಶೋಷಿತ ವರ್ಗಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಮಾಡುತ್ತಿದೆ ಎಂದು ಹೇಳಿದರು. ಸಂವಿಧಾನವನ್ನು ಬದಲಾವಣೆ ಮಾಡಲು ಹೊರಟಿರುವ ಬಿಜೆಪಿಯ ಧೋರಣೆಯನ್ನು ಕಟುವಾಗಿ ಟೀಕಿಸಿದರು. ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಮಾತನಾಡಿ, ಬಿಜೆಪಿಯವರು ಭೋವಿ ಸಮಾಜದವರಿಗೆ ತಾಲೂಕು ಪಂಚಾಯಿತಿ ಚುನಾವಣೆಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದ್ದನ್ನು ಪ್ರಶ್ನಿಸಿದರು. ವೆಂಕಟರಮಣಪ್ಪರವರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸಚಿವರಾಗಿದ್ದಾಗ ಸಾಕಷ್ಟು ನೋವು ಚಿತ್ರ ಹಿಂಸೆ ಅನುಭವಿಸಿದರೆಂದು ಹೇಳಿದರು. ಮೈತ್ರಿ ಅಭ್ಯರ್ಥಿಯಾಗಿರುವ ದೇವೇಗೌಡರಿಗೆ ಮತ ನೀಡಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಭೋವಿ ಸಮಾಜದ ಮುಖಂಡ ಔರ್ಕೆರೆ ಉಮೇಶ್, ಮಾಜಿ ಶಾಸಕರಾದ ಸುಧಾಕರ್ ಲಾಲ್, ಕೆಪಿಸಿಸಿ ಉಪಾಧ್ಯಕ್ಷ ರಾಧಾಕೃಷ್ಣ, ಪಾವಗಡ ಮಾಜಿ ಶಾಸಕ ತಿಮ್ಮರಾಯಪ್ಪ, ವಿಧಾನ ಪರಿಷತ್ ಸದಸ್ಯ ಚೌಡಾರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ ಬಳಿ ದಾಖಲೆ ಇಲ್ಲದ 10 ಲಕ್ಷ ರೂಪಾಯಿ ಚೆಕ್ ಪೋಸ್ಟ್ನಲ್ಲಿ ಪತ್ತೆಯಾಗಿದೆ. ದಾಖಲೆ ಇಲ್ಲದ 10 ಲಕ್ಷ ಹಣ ಚುನಾವಣಾ ಅಧಿಕಾರಿಗಳು ವಶಪಡಿಸಿಕೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನ ಚೆಕ್ಪೋಸ್ಟ್ನಲ್ಲಿ ನಡೆದಿದೆ. ದಾಖಲೆ ಇಲ್ಲದ 10 ಲಕ್ಷ ರೂಪಾಯಿ ಹಣವನ್ನು ರಾಮಚಂದ್ರಪ್ಪ ಎಂಬುವವರು ಚುನಾವಣಾ ವ್ಯವಹಾರಗಳಿಗೆ ಬಳಕೆ ಮಾಡುವ ಉದ್ದೇಶದಿಂದ ಬೆಂಗಳೂರಿನ ಚಿಂತಾಮಣಿ ಕಡೆಗೆ KA02MG4046 ಎಂಬ ಸಂಖ್ಯೆ ಕಾರ್ನಲ್ಲಿ ಸಾಗಿಸುತ್ತಿದ್ದ ವೇಳೆ ಕೈವಾರ ಕ್ರಾಸ್ ಬಳಿ ಚೆಕ್ಪೋಸ್ಟ್ನಲ್ಲಿ ಕಾರ್ಯನಿರತವಾಗಿದ್ದ ಚುನಾವಣಾ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಚುನಾವಣಾ ಮುಖ್ಯ ಲೆಕ್ಕ ವೀಕ್ಷಕರಾದ ಅರ್ಪಿತರವರು ಭೇಟಿ ನೀಡಿ ಪರಿಶೀಲನೆ ಮಾಡಿ ವಶಪಡಿಸಿಕೊಂಡ ಹಣವನ್ನು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಇನ್ನು ದಾಖಲೆ ಇಲ್ಲದ ಹಣವನ್ನು ಸಾಗಿಸುತ್ತಿದ್ದ ವೇಳೆ ಚುನಾವಣಾ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದ ಆರೋಪಿಯನ್ನು ವಿಚಾರಿಸಿದಾಗ ನಾನೊಬ್ಬ ಜಾನುವಾರ ವ್ಯಾಪಾರಸ್ಥನಾಗಿದ್ದು ಇತ್ತೀಚೆಗೆ ಚಿಂತಾಮಣಿ ಸೇರಿದಂತೆ ಇನ್ನಿತರ ಜಾನುವಾರ ಸಂತೆಗಳಲ್ಲಿ ರೈತರಿಂದ ಸಾಲಕ್ಕೆ ಕೊಂಡಿದ್ದ ಹಸುಗಳನ್ನು ಮಾರಿ ಬಂದ ಹಣವನ್ನು ರೈತರಿಗೆ ನೀಡಲು ಹೋಗುತ್ತಿದೆ ಎಂದು ತಿಳಿಸಿದ್ದಾರೆ. ಕಾರಿನಲ್ಲಿ ಹಣ ಸಾಗಿಸುತ್ತಿದ್ದ ಆಸಾಮಿ ತನಿಖೆ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದ ನಂತರ ಜಾನುವಾರುಗಳನ್ನು ಮಾರಾಟದಿಂದ ಬಂದ ಹಣ ರೈತರಿಗೆ ಹಂಚಲು ಕೊಂಡೊಯ್ಯುತ್ತಿದ್ದ ಹಣವೆಂದು ಅಧಿಕಾರಿಗಳಿಗೆ ತಿಳಿಸುತ್ತಿದ್ದಂತೆ ಸ್ಥಳೀಯ ಕೆಲ ರೈತರು ಹಣ ಸಾಗಿಸುತ್ತಿದ್ದ ವ್ಯಕ್ತಿಯ ಪರ ನಿಂತು ಪ್ರತಿಭಟನೆಗೆ ಮುಂದಾದರು. ಸುಮ್ಮನೆ ವಿನಾಕಾರಣ ನೀವೊಂದು ಅವರೊಂದು ಸುಮ್ಮನೆ ಯಾಕಂದ್ರೆ ಅವ್ರ ಪ್ರಾಪರ್ಟಿ ಸೀಸ್ ಮಾಡಿದ್ರೆ ಎಲೆಕ್ಷನ್ ನಿಮಗೆ.
ಯಾವುದೇ ಚೆಕ್ಪೋಸ್ಟ್ ಬಳಿ ಯಾವುದೇ ಒಂದು ವಾಹನದಲ್ಲಿ ಹಣ ದೊರೆತಾಗ ಅದನ್ನು ಎಣಿಕೆ ಮಾಡುವ ಅಧಿಕಾರಿ ಚೆಕ್ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುವ ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರ ಇರುತ್ತದೆ ಹಾಗೂ ಹೊರಗಿನವರನ್ನ ಚೆಕ್ಪೋಸ್ಟ್ ಒಳಗೆ ಪ್ರವೇಶ ಮಾಡುವಂತಿಲ್ಲ. ಆದರೆ ಬುಧವಾರ ತಾಲೂಕಿನ ಕೈವಾರ ಕ್ರಾಸ್ ಬಳಿ ಕಾರಿನಲ್ಲಿ ದಾಖಲೆ ಇಲ್ಲದ 10 ಲಕ್ಷ ಹಣ ಸಿಕ್ಕಿಬಿದ್ದ ವೇಳೆ ಚೆಕ್ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಗಳು ಬಿಟ್ಟು ಕೈವಾರ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜು ಎಂಬುವವರು ಅನಧಿಕೃತವಾಗಿ ಹಣ ಎಣಿಕೆ ಮಾಡುತ್ತಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿದೆ. ಚುನಾವಣಾ ಅಧಿಕಾರಿ ರಾಜಪ್ಪ ಪ್ರತಿಕ್ರಿಯಿಸಿ ಚೆಕ್ಪೋಸ್ಟ್ ಬಳಿ ಯಾವುದೇ ವಾಹನದಲ್ಲಿ ಬೃಹತ್ ಮಟ್ಟದ ಹಣ ದೊರೆತಾಗ ಹಣವನ್ನು ಎಣಿಕೆ ಮಾಡಲು ಚೆಕ್ಪೋಸ್ಟ್ ಲೀಡರ್ಯಾಗಿರುವ ಅಧಿಕಾರಿಯ ಅನುಮತಿಯೊಂದಿಗೆ ಸ್ಥಳೀಯ ಸರ್ಕಾರಿ ನೌಕರರ ಸಹಾಯ ಪಡೆಯಬಹುದು ಎಂದ ಅವರು, ಅನ್ಯ ಅಧಿಕಾರಿಯ ಸಹಾಯ ಪಡೆದ ವೇಳೆ ದೊರೆತ ಹಣದಲ್ಲಿ ಏರುಪೇರು ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ಎಂದರು. ಇನ್ನು ಚೆಕ್ಪೋಸ್ಟ್ನ ಲೀಡರ್ ರವೀಂದ್ರ ಬಾಬು, ಸಬ್ ಲೀಡರ್ ಭೈರಪ್ಪ ಹಾಗೂ ಸಿಬ್ಬಂದಿಯಾದ ಮುರಳಿ ರವಿ, ಕಾನ್ಸ್ಟೇಬಲ್ ಆನಂದ್ ಕುಮಾರ್ ಮತ್ತು ಮುನಿರಾಜು ಎಂಬುವವರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ತುಮಕೂರಿನಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆಗೆ ಬಂದ ಉಪೇಂದ್ರರವರ ಜೊತೆ ಅಭಿಮಾನಿಗಳು ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದರು. ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ಉಪೇಂದ್ರರವರು ತಮ್ಮ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡಲು ತುಮಕೂರಿಗೆ ಆಗಮಿಸಿದಾಗ ಅಭಿಮಾನಿಗಳು ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಚಾಯಿ ರಾಜಶಂಕರ್ ಪರವಾಗಿ ಮತಯಾಚನೆ ಮಾಡಲು ತುಮಕೂರಿನ ಬಸ್ ನಿಲ್ದಾಣದ ಮುಂಭಾಗ ನಟ ಉಪೇಂದ್ರ ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಸುತ್ತಮುತ್ತಲಿದ್ದ ಜನ ಸುತ್ತುವರಿದರು. ತಮ್ಮ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡಲು ಅಭಿಮಾನಿಗಳು ಬಿಡದೆ ಸೆಲ್ಫಿಗಾಗಿ ಮುಗಿಬಿದ್ದರು. ಅಭಿಮಾನಿಗಳಿಂದ ಬಿಡಿಸಿಕೊಂಡು ಆಟೋ ಚಾಲಕರು, ವಿವಿಧ ವಾಹನಗಳ ಚಾಲಕರುಗಳಿಗೆ ಉಪೇಂದ್ರ ಕೈಮುಗಿದು ಮತಯಾಚಿಸಿದರು. ಆನಂತರ ಅಭಿಮಾನಿಗಳ ಒತ್ತಡ ತಾಳಲಾರದೆ ಉಪೇಂದ್ರರವರು ಕಾರಿನ ಮೇಲೆ ನಿಂತು ಬಸ್ ನಿಲ್ದಾಣದ ಸುತ್ತ ಕೈಬೀಸಿ ಮತಯಾಚನೆ ಮಾಡಿದರು. ಇದಕ್ಕೂ ಮುನ್ನ ಉಪೇಂದ್ರರವರು ಸುದ್ದಿಗೋಷ್ಠಿ ನಡೆಸಿ, ತಾವು ಜನರ ಬಳಿ ಹೋಗಿ ತಮ್ಮ ಪಕ್ಷಕ್ಕೆ ಮತ ನೀಡಿ ಎಂದು ಕೇಳುತ್ತೇನೆ. ರೋಡ್ ಶೋ ನಡೆಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ಅದರಿಂದ ಯಾವುದೇ ಉಪಯೋಗ ಆಗುವುದಿಲ್ಲ. ಮಾಧ್ಯಮದವರು ನೀಡುವ ಪ್ರಚಾರವೇ ನನ್ನ ಪಕ್ಷಕ್ಕೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉಪೇಂದ್ರ ಹೇಳಿದರು. ಕೋಟ್ಯಾಂತರ ರೂಪಾಯಿ ಸುರಿದು ಚುನಾವಣೆ ಮಾಡಲು ಸಾಧ್ಯವಿಲ್ಲ, 70 ವರ್ಷದಿಂದ ಆಡಳಿತ ನಡೆಸಿದವರನ್ನ ಪ್ರಶ್ನಿಸಿ ನನ್ನಂತವರಿಗೆ ಪ್ರಶ್ನೆ ಹಾಕುವುದು ಎಷ್ಟು ಸರಿ ಎಂದು ಉಪೇಂದ್ರ ಪತ್ರಕರ್ತರಿಗೆ ತಿರುಗೇಟು ನೀಡಿದರು. ಸರ್, ಅದಕ್ಕೋಸ್ಕರ ಸರ್ ಏನ್ ಮಾಡ್ತೀರ ಸರ್? ಖಂಡಿತ ಮಾಡ್ಬೇಕು ಅಂತಾನೆ ಅನ್ಕೊಂಡ್ರೆ ಸರ್ ಆತರ ವಿಷಯ ಭರವಸೆಗಳನ್ನ ಕೇಳ್ತಾ ಇದ್ದೀವಿ. ಖಂಡಿತ ಖಂಡಿತ ಸರಿ ಸರ್. ಹೌದು ಸರ್, ಅದು ಇಂಟ್ರೆಸ್ಟ್ ಇದ್ರೆ ಆಗ್ಬೇಕು ಸರ್. ಪರಿಗಣಿಸಿದ್ರೆ ಆಗ ಅವರು ಬೆಲೆನ ರೈತರಿಗೆ ಕೊಡಿಸ್ಕೋಬಹುದು. ಹೌದು ಸರ್, ಸರ್ ಮಾಡಿದ್ದಾರೆ ರೈತನ ಹೊಣೆಗಾರಿಕೆ ತುಂಬಾ ಇದೆ. ಹೌದು ಸರ್, ಏನಂದ್ರೆ ಸರ್, ಇವಾಗ ಏನಾಗಿದೆ, ಎಲ್ಲ 2 ಎಕರೆ 1 ಎಕರೆ 1/2 ಎಕರೆ ಇದ್ರೆ ಆಗೋಗ್ಬಿಟ್ಟಿದೆ ಸರ್. ಟ್ರ್ಯಾಕ್ಟರ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅವ್ರು. ಇವರೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಸರ್, 10 ಟ್ರ್ಯಾಕ್ಟರ್ ಇಟ್ಕೊಂಡು ಇಡೀ ಒಂದು 100 ಎಕರ್ಸ್ ಗೆ ಸಪ್ಲೈ ಕೊಡ್ಬೋದು ನಾವು. ಹಿಂದ್ಗಡೆಯಿಂದ ಗವರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಏನ್ ಸರ್, ಸಣ್ಣ ಸಣ್ಣ ಗೋಡಾನ್ಗಳು ಮಾಡಬಹುದು, ಅಲ್ಲಿಯವರಿಗೆ ಉತ್ಪಾದನೆಗೆ ಅಲ್ಲೇ ಸಣ್ಣ ಸಣ್ಣ ಮಳಿಗೆಗಳು ಮಾಡಬಹುದು. ಏನಂದ್ರೆ ಇದು ಎಲ್ಲ ಕಡೆಯಿಂದ ಆಗ್ಬೇಕಾಗಿರೋ ವಿಚಾರ ಸರ್. ಏನಾಗಿದೆ ಪ್ರಾಬ್ಲಮ್ ಇಲ್ಲಿ ಅಂದ್ರೆ ಸರ್, ಹಣ ಸರ್ 30-40 ಕೋಟಿ ಹಾಕಿ ಇವತ್ತು ಎಲೆಕ್ಷನ್ ಗೆಲ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಹೆಂಗ್ ಸರ್ ಇದೆಲ್ಲ ಸಾಧ್ಯ? ಈ ಸಂದರ್ಭದಲ್ಲಿ ಅಭ್ಯರ್ಥಿ ಹಾಜರಿದ್ದರು. ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರನ್ನ ಚುನಾವಣಾ ಪ್ರಚಾರಕ್ಕೆ ಆಹ್ವಾನಿಸಬೇಕೆಂದು ಯುವ ಮುಖಂಡ ಆರ್ ರಾಜೇಂದ್ರ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರನ್ನ ಚುನಾವಣಾ ಪ್ರಚಾರಕ್ಕೆ ಆಹ್ವಾನಿಸಬೇಕೆಂದು ಯುವ ಕಾಂಗ್ರೆಸ್ ಮುಖಂಡ ಆರ್ ರಾಜೇಂದ್ರ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜೇಂದ್ರರವರು, ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡರ ಗೆಲುವಿಗಾಗಿ ಎರಡು ಪಕ್ಷಗಳ ಮುಖಂಡರು ಶ್ರಮಿಸುತ್ತಿದ್ದು, ಅದೇ ರೀತಿ ಮುದ್ದನ್ಮೇಗೌಡರನ್ನ ಪ್ರಚಾರ ಸಭೆಗೆ ಕರೆಸುವಂತಹ ಕಾರ್ಯವನ್ನು ಮುಖಂಡರು ಮಾಡಬೇಕು ಎಂದರು. ಜಿಲ್ಲೆಯ 8 ಕ್ಷೇತ್ರಗಳ ಪೈಕಿ ಮಾದಕಿರಿ ಹೊರತುಪಡಿಸಿ ಉಳಿದೆಲ್ಲೆಡೆ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ ಎಂದರು. ಇದೇ ತಿಂಗಳ 10ರಿಂದ ಹಾಲಿ ಸಂಸದ ಮುದ್ದನ್ಮೇಗೌಡರು ಪ್ರಚಾರ ಕಾರ್ಯಕ್ಕೆ ಆಗಮಿಸಲಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಹೇಳಿದರು. ಇದೇ ತಿಂಗಳ 10ರಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಭ್ಯರ್ಥಿ ಎಚ್ ಡಿ ದೇವೇಗೌಡ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವಾರು ಗಣ್ಯರು ಜಿಲ್ಲೆಯ ಡಿಪಟೂರು, ಸಿಎನ್ಹಳ್ಳಿ, ಮಾದಗಿರಿ ಈ ತಾಲೂಕುಗಳಲ್ಲಿ ಆಗಮಿಸಲಿದ್ದಾರೆಂದು ತಿಳಿಸಿದರು. ಮಧುಗಿರಿಯಲ್ಲಿ 8ರಂದು ಕಾಂಗ್ರೆಸ್ನ ಪ್ರತ್ಯೇಕ ಸಭೆ ನಡೆಸಲಿದೆ ಎಂದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು, ರಾಹುಲ್ ಗಾಂಧಿ ಅವರು, ಎಐಸಿಸಿ ಜನರಲ್ ಸೆಕ್ರೆಟರಿ ಆದ ಕೆ ಸಿ ವೇಣುಗೋಪಾಲ್ ಅವರು ಸಹ ಸಂಪರ್ಕ ಮಾಡಿ ಅವರ ಮನವೊಲಿಸಿ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಮಗೆ ಸೂಕ್ತ ಸ್ಥಾನಮಾನಗಳನ್ನ ನೀಡ್ತೇವೆ, ತಾವು ಪಕ್ಷ ಜೊತೆಯಲ್ಲಿ ಇರಬೇಕು, ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟ ನಂತರ ಮನೆಯ
ಮುದ್ದನವರು ನಾಮಪತ್ರನ ಮೊನ್ನೆ ರಾಜಣ್ಣ ಸಾಹೇಬರು ನಾಮಪತ್ರ ವಾಪಸ್ ತಗೊಂಡಿದ್ದಾರೆ. ಅದು ಮುಗಿದ ಅಧ್ಯಾಯ. ಈಗ ಚುನಾವಣಾ ಪ್ರಚಾರಕ್ಕೆ ಅವರು ಬರ್ತಾರೆ. ಯುವ ಕಾಂಗ್ರೆಸ್ ಮುಖಂಡರುಗಳಾದ ಭರತ್ ಶ್ರೀನಿವಾಸ್, ಶಶಿಧರ್ ಹುಲಿಕುಂಟೆ, ಉಲ್ಲಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಪಿಎನ್ ರಾಮಯ್ಯ ನೇತೃತ್ವದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಸಭೆ ನಡೆಸಿದರು. ತುಮಕೂರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳು ಸಭೆ ನಡೆಸಿ ಯಾವ ಅಭ್ಯರ್ಥಿಗೆ ಬೆಂಬಲ ನೀಡಬೇಕೆಂಬುದರ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸರ್ಕಾರವು ದಲಿತರನ್ನ ವೋಟ್ ಬ್ಯಾಂಕ್ ಕೇಂದ್ರವನ್ನಾಗಿ ಮಾಡಿಕೊಂಡಿದೆ. ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿದ್ದರೂ ಸರ್ಕಾರಗಳು ರಕ್ಷಣೆಗೆ ಬರುತ್ತಿಲ್ಲವೆಂದು ಪಿಎನ್ ರಾಮಯ್ಯ ದೂರಿದರು. ಹರಿಜನರಿಗೆ ಪ್ರತ್ಯೇಕ ಸ್ಮಶಾನ ಇಲ್ಲ, ದೇವಸ್ಥಾನಗಳಲ್ಲಿ ಹರಿಜನರಿಗೆ ಪ್ರವೇಶ ಸಿಗುತ್ತಿಲ್ಲ, ಇದರಿಂದಾಗಿ ಜ್ವಾಲಂತ ಸಮಸ್ಯೆಗಳು ಇದ್ದರೂ ಯಾವುದೂ ಬಗೆಹರಿದಿಲ್ಲವೆಂದು ಹೇಳಿದರು. 2014 ಹಿಂದೆ ಬಸವರಾಜ್ ರವರನ್ನ ಬೆಂಬಲಿಸಿದ್ವು, ಅನಂತರ ಮುದ್ದನ್ಮೇಗೌಡರಿಗೂ ಬೆಂಬಲ ನೀಡಿದ್ದನ್ನ ರಾಮಯ್ಯ ನೆನಪಿಸಿಕೊಂಡರು. ಈ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗೆ ಬೆಂಬಲ ನೀಡಬೇಕೆಂಬುದರ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ತುಮಕೂರು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲ ದಲಿತ ಸಂಘಟನೆ ಮುಖಂಡರುಗಳನ್ನ ಇವತ್ತು ಸಭೆ ಕರೆಸಿ ಚುನಾವಣೆಯ ಬಗ್ಗೆ ಮತ್ತು ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜನ್ಮದಿನೋತ್ಸವದ ಬಗ್ಗೆ ಒಂದು ತೀರ್ಮಾನದ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದೀವಿ. ಇದರ ಹಿನ್ನೆಲೆಯಲ್ಲಿ ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಮುದ್ದನ್ಮೇಗೌಡರನ್ನ ನಾವು ಬೆಂಬಲಿಸಿದ್ದು, ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರೋದ್ರ ಮೂಲಕ ಆ ಹಿನ್ನೆಲೆಯಲ್ಲಿ ಮುದ್ದನ್ಮೇಗೌಡರು ಜೈಭೇರಿಯನ್ನು ಗಳಿಸಿದರು. ಹಿಂದಿನ ಚುನಾವಣೆಯಲ್ಲಿ ಅದೇ ರೀತಿ ನಾವು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಜಿ ಎಸ್ ಬಸವರಾಜನ ಬೆಂಬಲಿಸಿದ್ದು, ಇದೇ ದಲಿತ ಸಂಘಟನೆಗಳು ಅವತ್ತು ಬೆಂಬಲಿಸೋದ್ರಿಂದ ಅವರು ಸಹ ಜೈಭೇರಿಯನ್ನು ಗಳಿಸಿದರು. ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಏನು ನಮ್ಮ ದಲಿತ ಜನಾಂಗವನ್ನು ಬರೀ ಮತ ಬ್ಯಾಂಕನ್ನಾಗಿ ಬಳಸ್ಕೊಂಡಿರೋದ್ರಿಂದ. ಈ ಸಭೆಯಲ್ಲಿ ಕರ್ನಾಟಕ ದಲಿತ ವಿಮೋಚನಾ ಸೇನೆ, ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ದಲಿತ ಸಂರಕ್ಷಣಾ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳು ಮುಖಂಡರಾದ ಪೂಜಾ ಹನುಮಯ್ಯ, ನಿಧಿಕುಮಾರ್, ರಘು, ಮಧು, ನಿರಂಜನ್ ಸೂರಿ, ಅಬ್ಬತನಹಳ್ಳಿ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಕೊಂಚಿಟಿಗ ಸಮುದಾಯದ ಬೇಡಿಕೆಗಳಿಗೆ ಸ್ಪಷ್ಟ ಭರವಸೆ ನೀಡುವ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ಜನಾಂಗವು ಬೆಂಬಲಿಸಲು ಸಭೆ ನಿರ್ಣಯ ಕೈಗೊಂಡಿದೆ ಎಂದು ಸಂಘದ ಕಾರ್ಯಾಧ್ಯಕ್ಷ ಆರ್ ಕಾಮರಾಜ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಕೊಂಚಿಟಿಗ ಜನಾಂಗವನ್ನು ಸೇರ್ಪಡೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ತುಮಕೂರಿನಲ್ಲಿ ಕೊಂಚಿಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಸಂಘದ ಅಧ್ಯಕ್ಷ ದೊಡ್ಡಲಿಂಗಪ್ಪ ಮತ್ತು ಕಾರ್ಯಾಧ್ಯಕ್ಷ ಆರ್ ಕಾಮರಾಜ್ ನೇತೃತ್ವದಲ್ಲಿ ಸಂಘದ ನೂರಾರು ಸದಸ್ಯರುಗಳನ್ನೊಳಗೊಂಡಂತೆ ಸಭೆಯನ್ನು ಆಯೋಜಿಸಲಾಗಿತ್ತು. ಕೊಂಚಿಟಿಗ ಜನಾಂಗಕ್ಕೆ ರಾಜಕೀಯ ಪ್ರಾಮುಖ್ಯತೆ ನೀಡುವುದು ಚಿಕ್ಕನಾಯಕನಹಳ್ಳಿ, ಶಿರಾ, ಮಧುಗಿರಿ, ಕೊರಟಗೆರೆ, ಪಾವಗಾಡ, ಹಿರಿಯೂರು, ಗುಬ್ಬಿ ತಾಲೂಕುಗಳಿಗೆ ನದಿ ಮೂಲಕ ನೀರಾವರಿ ಸೌಲಭ್ಯ ಕಲ್ಪಿಸುವ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಕಾಮರಾಜ್ ಒತ್ತಾಯಿಸಿದರು. ಕೊಂಚಿಟಿಗ ಜನಾಂಗಕ್ಕೆ ಪ್ರತ್ಯೇಕ ಮೀಸಲಾತಿ ಸೌಲಭ್ಯ ಒದಗಿಸುವುದು ಸಮುದಾಯದ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಬೇಡಿಕೆ ಈಡೇರಿಸುವ ಕುರಿತು ಸ್ಪಷ್ಟ ಭರವಸೆ ನೀಡುವ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಜನಾಂಗವು ಬೆಂಬಲಿಸಲು ಸಭೆ ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿದೆ ಎಂದರು. ಅದರಲ್ಲಿ ಕೆಲವು ನಿರ್ಣಯಗಳನ್ನು ಇವತ್ತು ಕೈಗೊಂಡಿದ್ದೀವಿ. ಮೊದಲನೇದಾಗಿ ಸಭೆಯಲ್ಲಿ ಬಂದಂಥ ಅಭಿಪ್ರಾಯದ ಪ್ರಕಾರ ಕುಂಚಿಟಿಗ ಜನಾಂಗಕ್ಕೆ ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗಗಳ ಒಂದು ಪಟ್ಟಿನಲ್ಲಿ ಕುಂಚಿಟಿಗ ಜನಾಂಗವನ್ನು ಕೈಬಿಟ್ಟಿರ್ತಕ್ಕಂಥದ್ದು ಬಹಳಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಹೋರಾಟ ಮನವಿ ಸಲ್ಲಿಸಿದಾಗ್ಯೂ ಒಬಿಸಿ ಪಟ್ಟಿಗೆ ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿಗೆ ಕುಂಚಿಟಿಗರನ್ನ ಸೇರಿಸಿಕೊಂಡಿಲ್ಲ. ಹಾಗಾಗಿ ಇವತ್ತು ಏನು ಲೋಕಸಭಾ ಚುನಾವಣೆ ಬಂದಿದೆ, ಈ ಹಂತದಲ್ಲಿ ನಾವು ಇದನ್ನು ಪ್ರಮುಖ ವಿಷಯವನ್ನು ಇಟ್ಕೊಂಡು ಇವತ್ತು ನಮ್ಮ ಜನಾಂಗದ ಪ್ರಮುಖರ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ನಿರ್ಣಯಗಳಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಲ್ಲಿ ತುರ್ತಾಗಿ ಕುಂಚಿಟಿಗರನ್ನು ಒಬಿಸಿ ಪಟ್ಟಿಗೆ ಸೇರಿಸ್ತಕ್ಕಂಥದ್ದು, ಎರಡನೇದಾಗಿ ನಮ್ಮ ಏನು ತುಮಕೂರು ಜಿಲ್ಲೆಯ ಬಹುತೇಕ ತಾಲೂಕುಗಳಾಗಿರ್ತಕ್ಕಂಥ ಕೊರಟಗೆರೆ, ಮಧುಗಿರಿ, ಪಾವಗಡ, ಸಿರಾ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುಮಕೂರು, ತುರುವೇಕೆರೆ ಎಲ್ಲ ನಮ್ಮ ಬರಪೀಡಿತ ಜಿಲ್ಲೆಗಳ ತಾಲೂಕುಗಳಾಗಿರೋದ್ರಿಂದ ಇಲ್ಲಿ ನಮ್ಮ ಸಮುದಾಯ ಜಾಸ್ತಿ ವಾಸ ಮಾಡ್ತಿರ್ತಕ್ಕಂಥ ತಾಲೂಕುಗಳಾಗಿರೋದ್ರಿಂದ ಶಾಶ್ವತವಾಗಿ ನದಿ ಮೂಲದ ನೀರಾವರಿ ಯೋಜನೆಯನ್ನು ಅಗತ್ಯ ಕ್ರಮವಾಗಿ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಮನವಿಯನ್ನು ಸಲ್ಲಿಸಿದ್ದೇವೆ. ಕುಂಚಿಟಿಗರಿಗೆ ರಾಜಕೀಯ ಕಾರ್ಯದರ್ಶಿ ಬಿಕೆ ದೊಡ್ಡವೀರಯ್ಯ, ಜಂಟಿ ಕಾರ್ಯದರ್ಶಿ ಕೆ ಮಂಜುನಾಥ್ ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡ ಅವರನ್ನ 3 ಲಕ್ಷಕ್ಕೂ ಅಧಿಕ ಮತದಿಂದ ಗೆಲ್ಲಿಸಲು ತುಮಕೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮಹಿಳಾ ಘಟಕದ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ.
ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಸಂಪೂರ್ಣವಾಗಿ ಬೆಂಬಲ ನೀಡುವುದಾಗಿ ಕಾಂಗ್ರೆಸ್ ಜೆಡಿಎಸ್ ಮಹಿಳಾ ಮುಖಂಡರುಗಳು ಒಕ್ಕೊರಲಿನಿಂದ ತಿಳಿಸಿದ್ರು. ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಗೀತಾ ರುದ್ರೇಶ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಶೇಕಡಾ 33% ಮಹಿಳಾ ಮೀಸಲಾತಿ ನೀಡಿದ್ದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ದೇವೇಗೌಡರನ್ನ 3 ಲಕ್ಷ ಮತಗಳಿಂದ ಜಯಗೊಳಿಸುವಂತೆ ಎಲ್ಲರೂ ಶ್ರಮಿಸಬೇಕೆಂದು ಗೀತಾ ರುದ್ರೇಶ್ ಮನವಿ ಮಾಡಿದ್ರು. ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಏನು ನಮ್ಮ ಮಹಿಳಾ ಅಧ್ಯಕ್ಷರುಗಳ ಒಂದು ಸಭೆ ಕರೆದಿದ್ವಿ, ಮೊಟ್ಟ ಮೊದಲಿಗೆ ನಮ್ಮ ಸರ್ಕಾರ 33% ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದರೆ ಹೆಣ್ಮಕ್ಳಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಈ ಒಂದು ಸಭೆಯ ವಾಗ್ದಾನ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಂಗಳಮ್ಮ, ಗೀತಮ್ಮ, ನಾಗಮಣಿ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರದಲ್ಲಿ ವಿವಿಧ ಇಲಾಖೆಗಳ ವತಿಯಿಂದ ಚುನಾವಣಾ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಶ್ರೀನಿವಾಸಪುರ ಪಟ್ಟಣದ ಮುಖ್ಯ ರಸ್ತೆ ಬೀದಿಗಳಲ್ಲಿ ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಜಗದೀಶ್ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ವತಿಯಿಂದ ಚುನಾವಣಾ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಆರೋಗ್ಯ ಇಲಾಖೆ, ಪಟ್ಟಣ ಪಂಚಾಯಿತಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶ್ರೀನಿವಾಸಪುರರವರ ಇವರ ವತಿಯಿಂದ ಹಾಗೂ ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಜಗದೀಶ್ರವರ ಅಧ್ಯಕ್ಷತೆಯಲ್ಲಿ ಮತದಾರರಲ್ಲಿ ಚುನಾವಣಾ ಜಾಗೃತಿ ಮೂಡಿಸುವ ಅಂಗವಾಗಿ ಪಟ್ಟಣದ ಮುಖ್ಯ ರಸ್ತೆ ಬೀದಿಗಳಲ್ಲಿ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಬೃಹತ್ ಜಾಥಾ ನಡೆಸಿ ಮತದಾರರಿಗೆ ಜಾಗೃತಿ ಮೂಡಿಸುವಂತೆ ಘೋಷಣೆಗಳನ್ನು ಹಾಕಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಜಗದೀಶ್ರವರು ಮಾತನಾಡಿ, ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲೆಯ ಮುಖ್ಯ ಅಧಿಕಾರಿಗಳ ಜೊತೆ ಜಿಲ್ಲಾದ್ಯಂತ ವಿವಿಧ ರೀತಿಯಲ್ಲಿ ಮತದಾರರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದು ಶ್ರೀನಿವಾಸಪುರದಲ್ಲಿಯೂ ಸಹ ಮತದಾರರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಮತ್ತು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಲಾಗಿದೆ. ಚುನಾವಣಾ ಪ್ರಚಾರಗಳು ಶುರುವಾಗಿದ್ದು ಈ ಹಿನ್ನೆಲೆ ಯಾವೊಬ್ಬ ವ್ಯಕ್ತಿಯೂ ಸಹ ಶಕ್ತಿ ಭದ್ರತೆ ಭಂಗ ಮಾಡಬಾರದು ಹಾಗೂ ಪ್ರಚಾರಗಳು ಮಾಡುವ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಅಡ್ಡಿಪಡಿಸುವ ಕೃತಿಗಳಿಗೆ ಅವಕಾಶ ಕೊಡದೆ ಯಾವುದೇ ವಸ್ತುಗಳಿಗೆ ಸಂಬಂಧ, ಜಾತಿ ಅಥವಾ ಭಾಷೆ ಮತ್ತು ಹಣದ ಆಮಿಷಗಳಿಗೆ ತಲೆಯೊಡ್ಡದೆ ತಮ್ಮನ್ನ ಆಳುವ ವ್ಯಕ್ತಿಗೆ ಶಾಂತಿಯುತವಾಗಿ ಮತ ಚಲಾಯಿಸಬೇಕಾಗಿ ಮತದಾರರಲ್ಲಿ ಕೋರಿದರು. ಜಿಲ್ಲಾಧಿಕಾರಿಗಳು, ಎಸ್ಪಿಯವರು, ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು, ವಿದ್ಯಾರ್ಥಿಗಳೆಲ್ಲ ಸೇರಿ ರಾತ್ರಿ ನಾವು ಕ್ಯಾಂಡಲ್ ಲೈಟ್ ಪರೇಡ್ ಮಾಡುವ ಮೂಲಕ ಸಾರ್ವಜನಿಕ ಅರಿವನ್ನು ಮೂಡಿಸಿದ್ವಿ. 2 ದಿನಗಳ ಹಿಂದೆ ನಾನು ಆಟೋ ಡ್ರೈವ್ ಮಾಡಿ ನಾನು ಇಡೀ ನಗರವನ್ನು ಸುತ್ತಾಕಿ ಎಲ್ರಿಗೂ ಅರಿವನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಮುಳುಬಾಗ್ನಲ್ಲಿ ಬೈಕ್ ರೈಡ್ ರ್ಯಾಲಿಯನ್ನು ಮಾಡುವ ಮೂಲಕ ಮತದಾನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ಇನ್ನು ಎತ್ತಿನ ಗಾಡಿ ಸಿಯಲ್ಲಿ ಮೆರವಣಿಗೆ ಮಾಡಿ ಒಂದು ಜನರಲ್ಲಿ ಅವೇರ್ನೆಸ್ ಕೊಡಬೇಕು ಹಳ್ಳಿಯಲ್ಲಿ ಅನ್ನೋ ಉದ್ದೇಶ ಸಹ ಇದೆ. ಈಗಾಗಲೇ ಆ ಕಾರ್ಯಕ್ರಮವನ್ನು ಆಯೋಜಿಸುತ್ತೆ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮಾಧ್ಯಮದವರು ಸಹ ನಮಗೆ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮಗಳ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಕೊಡಗಲ್ನಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಜೆಡಿಎಸ್ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ಅವರಿಗೆ ಬೆಂಬಲ ವ್ಯಕ್ತಪಡಿಸುವ ನಿಟ್ಟನಲ್ಲಿ ಕುಣಿಗಲ್ ತಾಲೂಕು ಜೆಡಿಎಸ್ ಕಾರ್ಯಕರ್ತರ ಸಮಾಲೋಚನೆ ಸಭೆ ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಆಯೋಜನೆಗೊಂಡಿತು. ತಾಲೂಕು ಜೆಡಿಎಸ್ ವರಿಷ್ಠ ಮಾಜಿ ಸಚಿವ ಡಿ ನಾಗರಾಜಯ್ಯ ಮೈತ್ರಿ ಪಾಲನೆಗೆ ಒಮ್ಮತ ಸೂಚಿಸಿದ್ದು ಕೆಲ ಕಾರ್ಯಕರ್ತರ ತೀವ್ರ ವಿರೋಧದ ನಡುವೆ ಸಭೆ ಗೊಂದಲದ ಗೂಡಾಯಿತು. ಡಿ ನಾಗರಾಜಯ್ಯ ನೇತೃತ್ವದಲ್ಲಿ ಸಭೆ ಆರಂಭಗೊಂಡಿದ್ದು ಮುಖಂಡರಾದ ಜಗದೀಶ್ ಮಾತನಾಡುವಾಗಲೇ ಜೆಡಿಎಸ್ ಕಾರ್ಯಕರ್ತ ಚೌಡನಕುಪ್ಪೆ ಗ್ರಾಮದ ಗೌಡಯ್ಯ, ಕಳೆದ ಕೆಲವಾರು ತಿಂಗಳಿನಿಂದ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಶಾಸಕರು ನಮಗೆ ತೊಂದರೆ ನೀಡುತ್ತಿದ್ದಾರೆ. ಮೈತ್ರಿ ಧರ್ಮ ಎಂದರೆ ಅಧಿಕಾರ ಇರೋರು ಇಲ್ಲದಿರೋರಿಗೆ ತೊಂದರೆ ನೀಡೋದ. ಕಾರ್ಯಕರ್ತರಿಗೆ ನೀವು ಮಾತನಾಡಲು ಅವಕಾಶ ಮಾಡಿಕೊಡಿ. ಮೈತ್ರಿ ಮಾಡಿಕೊಳ್ಳುವುದಾದರೆ ನೀವೇ ಮಾಡಿಕೊಳ್ಳಿ. ಕಾರ್ಯಕರ್ತರ ಗತಿ ಏನಾಗಬೇಕೋ ಯೋಚಿಸಿದ್ದೀರಾ? ನಾಗರಾಜಯ್ಯನವರ ಅವಧಿಯಲ್ಲಿ ತಂದ ರಸ್ತೆ ಕಾಮಗಾರಿಯನ್ನ ಕೊನೆ ಕ್ಷಣದಲ್ಲಿ ಇಂದಿನ ಶಾಸಕರು ಬದಲಾವಣೆ ಮಾಡಿದ್ದಾರೆ. ಇಂಥವರಿಗೆ ಬೆಂಬಲಿಸಬೇಕಾ? ನಮಗೂ ಮಾತನಾಡಲು ಕೊಡಿ ಎಂದು ಪಟ್ಟು ಹಿಡಿದರು. ಇದರ ಕಾರ್ಯಕರ್ತರು ಸಹಮತ ಸೂಚಿಸಿದಾಗ ಸಭೆ ಗೊಂದಲದ ಗೂಡಾಯಿತು. ಮಾಜಿ ಸಚಿವ ಡಿ ನಾಗರಾಜಯ್ಯನವರೇ ಮೈಕ್ ತೆಗೆದುಕೊಂಡು ಕಾರ್ಯಕರ್ತರ ಸಮಾಧಾನ ಮಾಡಿದರು. ಇಂದು ಮೈತ್ರಿ ಸರ್ಕಾರದ ಮೈತ್ರಿ ಧರ್ಮ ಪಾಲನೆ ನಡೆದಲ್ಲಿ ಕುಮಾರಸ್ವಾಮಿ ದೇವೇಗೌಡರ ಕೈ ಬಲಪಡಿಸುವ ನಿಟ್ಟನಲ್ಲಿ ಅನಿವಾರ್ಯ ಸ್ಥಿತಿಯಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಬೆಂಬಲಿಸಬೇಕು. ಈ ಮಧ್ಯೆ ಸ್ಥಳೀಯವಾಗಿ ಕಾಂಗ್ರೆಸ್ನ ಶಾಸಕರು ಜೆಡಿಎಸ್ ಕಾರ್ಯಕರ್ತರಿಗೆ ಸಾಕಷ್ಟು ಕಿರುಕುಳ ನೀಡಿದ್ದಾರೆ. ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಿಯಂತ್ರಣ ನೆಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕೇಸು ಹಾಕಿದ್ದಾರೆ. ಇನ್ನು ಹಲವು ರೀತಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ನೋವು ಅನುಭವಿಸಿದ್ದಾರೆ. ಈ ಮಧ್ಯೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗಿದೆ. ಈ ನಿಟ್ಟನಲ್ಲಿ ಕಾರ್ಯಕರ್ತರು ಶ್ರಮಿಸಬೇಕೆಂದು ಕರೆ ನೀಡಿದರು.
ಮಾಜಿ ಸಚಿವರ ಮಾತಿಗೆ ಆಕ್ಷೇಪಿಸಿ ಕೆಲವರು ಸಭೆಯಿಂದ ಹೊರನಡೆದರು. ಚನ್ನಗಿರಿ ರಮೇಶ್ ಇತರರು ಏಕಾಏಕಿ ವೇದಿಕೆ ಏರಿ ಕಾಂಗ್ರೆಸ್ ಪರವಾಗಿ ಬಂದಿದ್ದ ಎಂಎಲ್ಸಿ ರವಿಯವರೊಂದಿಗೆ ಏರಿದ ಧ್ವನಿಯಲ್ಲಿ ವಾಗ್ವಾದಕ್ಕೆ ಇಳಿದರಲ್ಲದೆ ನಮ್ಮ ಮನೆ ಹಾಳು ಮಾಡಿ ಇಲ್ಲಿ ಯಾತಕ್ಕೆ ಬಂದಿದ್ದೀರ ಎಂದು ಆಕ್ರೋಶಭರಿತರಾಗಿ ತರಾಟೆಗೆ ತೆಗೆದುಕೊಂಡರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾ ಬಿಎನ್ ರವಿ ವಾಗ್ವಾದಕ್ಕೆ ಇಳಿದ ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿ ಬಲವಂತವಾಗಿ ವೇದಿಕೆಯಿಂದ ಕಳೆಗಿಳಿಸಿದ್ರು. ಇದರಿಂದ ಸಭೆ ಮತ್ತಷ್ಟು ಗೊಂದಲವಾಯಿತು. ವಿಧಾನ ಪರಿಷತ್ ಸದಸ್ಯ ವಿಮಲ್ ಕಾಂತರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾ ರವಿ, ತಾಲೂಕು ಅಧ್ಯಕ್ಷ ಕೆಎಲ್ ಹರೀಶ್ ಇತರರು ಇದ್ದರು. ಕುಣಿಗಲ್ ತಾಲೂಕಿನಲ್ಲಿ ಅಕ್ರಮ ಸ್ಫೋಟಕ ಸಂಗ್ರಹಿಸಿದ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕುಣಿಗಲ್ ಅಕ್ರಮ ಕಲ್ಲು ಗಣಿಗಾರಿಕೆಯ ಸ್ಫೋಟದಿಂದ ಹೈರಾಣಾದ ಗ್ರಾಮಸ್ಥರು ಬುಧವಾರ ಸಂಜೆ ಗಣಿಗಾರಿಕೆಯವರು ಅಕ್ರಮವಾಗಿ ಸ್ಫೋಟಕ ಸಂಗ್ರಹಿಸಿದ ಮನೆ ಮೇಲೆ ದಾಳಿ ಮಾಡಿ ಅಕ್ರಮ ಸ್ಫೋಟ ಸಂಗ್ರಹಣೆ ಮಾಡಿದ್ದ ಗಣಿಗಾರಿಕೆ ಮಾಲೀಕರ ಮೇಲೆ ಕ್ರಮಕ್ಕೆ ಆಗ್ರಹಿಸಿದರು. ಹುಲಿಯೂರು ದುರ್ಗ ಹೋಬಳಿಯ ಕೆಜಿದೇವಪಟ್ಟಣ ಸಮೀಪದಲ್ಲಿ ಸರ್ಕಾರಿ ಗೋಮಾಳದಲ್ಲಿ ವ್ಯಕ್ತಿಯೊಬ್ಬರು ತಮಗೆ ಕ್ರಷರ್ ಅನುಮತಿ ಸಿಕ್ಕಿದೆ ಎಂದು ಯಾವುದೇ ಫಲಕ ಹಾಕದೆ ಏಕಾಏಕಿ ಕ್ರಷರ್ ಪ್ರಾರಂಭಿಸಿದರಲ್ಲದೆ ಸಮೀಪದ ಬಾಂಡಿಯಲ್ಲಿ ಸ್ಫೋಟ ನಡೆಸಲು ಪ್ರಾರಂಭಿಸಿದರು. ಇದರಿಂದ ಚೌಟನ ಕುಪ್ಪೆ, ಮೆಣಸಿನ ದುಡ್ಡಿ, ದೀಪಾಂಬುದಿ ಕೆರೆ ದಡದ ಕಾಳಿಕಾಂಬ ದೇವಾಲಯ, ಕೆಜಿದೇವಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಮನೆ ಜಖಂಗೊಂಡಿದ್ದಲ್ಲದೆ ಬುಧವಾರ ಸಂಜೆ ಸಿಡಿಸಿದ ಸ್ಫೋಟಕ ಅಬ್ಬರಿಗೆ ದೇವಪಟ್ಟಣ ಗ್ರಾಮದ ಶ್ರೀನಿವಾಸ್ ಮನೆ ಕುಸಿದು ಸ್ವಲ್ಪದರಲ್ಲಿ ಮಕ್ಕಳು ಪಾರಾದರು. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಪ್ರಶ್ನಿಸಲು ಕ್ರಷರ್ನ ಸಮೀಪ ಬಂದಾಗ ಬೆಂಗಳೂರು ಸೋಮವಾರಪೇಟೆ ಹೆದ್ದಾರಿಗೆ ಹೊಂದಿಕೊಂಡಿರುವ ಮನೆಯಲ್ಲಿ ಸುಮಾರು 40 ಬಾಕ್ಸ್ ಸ್ಫೋಟಕ, ಸಿಡಿಸಲು ಬೇಕಾಗಿರುವ ಡಿಟೋನೇಟರ್ ಸೇರಿದಂತೆ ಹಲವಾರು ಸ್ಫೋಟಕ ಸಾಮಾನು ವಸ್ತುಗಳನ್ನು ಅಕ್ರಮವಾಗಿ ಅಸುರಕ್ಷಿತ ರೀತಿಯಲ್ಲಿ ಸಂಗ್ರಹಣೆ ಮಾಡಿರುವುದು ಕಂಡುಬಂತು. ಕೂಡಲೇ ಸಮೀಪದ ಹುಲಿಯಾರು ದುರ್ಗ ಪೊಲೀಸರಿಗೆ ಮಾಹಿತಿ ನೀಡಿ ಅಕ್ರಮ ಸ್ಫೋಟಕ ದಾಸ್ತಾನು ಮಾಡಿರುವವರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದರು. ಗ್ರಾಮದ ಮುಖಂಡ ಸಿದ್ದು ಮಾತನಾಡಿ, ಯಾವುದೇ ಫಲಕ ಇಲ್ಲದೆ ಅಕ್ರಮವಾಗಿ ಕ್ರಷರ್ ಮತ್ತು ಬಂಡೆ ಸಿಡಿಸುತ್ತಾರೆ. ಸ್ಫೋಟಕ ದಾಸ್ತಾನು ಮಾಡಲು ಸಾಕಷ್ಟು ನಿಯಮಗಳಿದೆ. ಸುರಕ್ಷಿತ ರೀತಿಯಲ್ಲಿ ಹಾಗೂ ಸ್ಫೋಟಕ ನಿಯಂತ್ರಿಸುವ ವ್ಯಾನ್ನಲ್ಲಿ ಜನವಸತಿ ಪ್ರದೇಶದಿಂದ ದೂರ ಸಂಗ್ರಹಣೆ ಮಾಡಬೇಕಿದೆ. ಆದರೆ ಇಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಸಂಗ್ರಹಿಸಿದ್ದಾರೆ. ಅನಾಹುತವಾದಲ್ಲಿ ಹೆದ್ದಾರಿಯಲ್ಲಿನ ವಾಹನಗಳು ಸೇರಿದಂತೆ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳು ಇರುವುದಿಲ್ಲ. ಇದನ್ನು ನಿಯಂತ್ರಿಸುವಂತೆ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದರೂ ಯಾರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಗಣಿಗಾರಿಕೆ ನಿಯಮಗಳನ್ನು ಉಲ್ಲಂಘಿಸಿ ಇಲ್ಲಿ ಅನುಮತಿ ನೀಡಿದ್ದಾರೆ. ಆದರೆ ಅನುಮತಿ ನೀಡಿರುವುದಕ್ಕೆ ಸಂಬಂಧಿಸಿದಂತೆ ಯಾವುದೇ ಲೆಕ್ಕ ಹಾಕಿಲ್ಲ. ಇನ್ನು ಬೆಂಗಳೂರು ಸೋಮವಾರಪೇಟೆ ಹೆದ್ದಾರಿಯಿಂದ 25 ಕಿಲೋಮೀಟರ್ನಲ್ಲಿ ಕ್ರಷರ್ ಇದೆ. 15 ಮೀಟರ್ ದೂರದಲ್ಲಿ ಸ್ಫೋಟ ಮಾಡುತ್ತಿದ್ದಾರೆ. ಸಮೀಪದಲ್ಲಿಯೇ ಇತಿಹಾಸ ಪ್ರಸಿದ್ದ ಕಾಳಿಕಾಂಬ ದೇವಾಲಯ ಮೀಸಲು ಅರಣ್ಯ ಇದೆ. ಆದರೆ ಅಧಿಕಾರಿಗಳ ಜಾಣಕುರುಡು ಗಣಿಗಾರಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಏನಾದರೂ ಯಾವುದೇ ಪ್ರಾಣಭಯವಾಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಗಣಿಗಾರಿಕೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವಸ್ತುಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. 40-50 ಬಾಕ್ಸ್ ಇಟ್ಟಿದ್ದಾರೆ. ಇಲ್ಲಿ ನಮಗೆ ರೋಡ್ಗಳಲ್ಲಿ ಓಡಾಡೋದಕ್ಕೆ ಆಗಲಿ ಮತ್ತು ಇಲ್ಲಿ ಹೊಲ ಮನೆ ಹತ್ರ ಹೋಗೋಕ್ಕೆ ಆಗಲಿ ತುಂಬ ತೊಂದರೆ ಆಗ್ತಾ ಇದೆ. ಬಟ್ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಫುಲ್ ಆತಂಕವಾಗಿದೆ. ಹಂಗಾಗಿ ಇಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಊರಲ್ಲಿ ನೈಟು ಹುಡುಗರು ಮಕ್ಕಳು ಸ್ಕೂಲಲ್ಲಿ ಓದೋದಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ಮನೆಗಳೆಲ್ಲ ಬಿರುಕ್ಬಿಟ್ಟಿದ್ದಾವೆ. ಆಲೆ 2 ಮನೆ ಬಿದ್ದೋಗಿದೆ. ಯಾರೇ ಅಧಿಕಾರಿಗಳಿಗೂ ನಾವು ಯಾರೇ ಅಧಿಕಾರಿಗಳು ನಮ್ಮನ್ನು ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ನಮ್ಗೆ ಯಾರಿಗೂ ನಮಗೆ ಸ್ಪಂದಿಸ್ತಾ ಇಲ್ಲ. ಕೇಳಕ್ಕೆ ಹೋದರೆ ನಮ್ಮ ಮೇಲೆ ಸುಮ್ಮನೆ ದಬ್ಬಳಿಕೆ ಮಾಡ್ತಾರೆ. ಸರ್, ಇಲ್ಲಿ ಸಂಬಂಧಪಟ್ಟವರು ಬಂದು ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡ ಭರ್ಜರಿ ಪ್ರಚಾರ ನಡೆಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡರಿಂದ ತ್ಯಾಮಗಂಡ್ಲು ಹಾಗೂ ದಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ನಡೆಯಿತು. ಈ ವೇಳೆ ಬಿಜೆಪಿ ಸೋಮಪುರ ಹೋಬಳಿ ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ನೆಲಮಂಗಲ ತಾಲೂಕಿಗೆ ಬಚ್ಚೇಗೌಡರು ಸಚಿವರಾಗಿದ್ದ ಸಮಯದಲ್ಲಿ ಇಲ್ಲಿನ ಮಾಜಿ ಶಾಸಕ ನಾಗರಾಜು 850 ಕೋಟಿ ಕಾಮಗಾರಿಯನ್ನು ತಾಲೂಕಿಗೆ ತಂದು ಹಲವಾರು ಅಭಿವೃದ್ದಿ ಕಾರ್ಯ ಮಾಡಿದರು. ನಂತರ ಈ ಕ್ಷೇತ್ರದಿಂದ ಗೆದ್ದ ಶಾಸಕರು ಸಹ ಯಾವುದೇ ರೀತಿಯ ಅಭಿವೃದ್ದಿ ಕೆಲಸಕ್ಕೆ ಮುಂದಾಗಿಲ್ಲ. ದೇಶದೆಲ್ಲೆಡೆ ನರೇಂದ್ರ ಮೋದಿಜಿರವರ ಸರ್ಕಾರ ಒಂದು ಉತ್ತಮ ಕೆಲಸ ಕಾರ್ಯಗಳಲ್ಲೂ ಈ ಕ್ಷೇತ್ರದಿಂದ ಸ್ಪರ್ಧಿಸುವ ಹಾಗೂ ಇದೇ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡಿದ ಬಿಎನ್ ಬಚ್ಚೇಗೌಡರಿಗೆ ಒಂದು ಅವಕಾಶ ಕಲ್ಪಿಸಿ ಎಂದರು. ಒಳ್ಳೆ ಗುಣ ದೇಶದ ಅಭಿಮಾನ ರಾಜ್ಯದಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ನಾವು ಗೆಲ್ಲಿಸ್ತಾ ಇದ್ದೀವಿ. ನಾವು ಸಪೋರ್ಟ್ ಮಾಡುವಂತಕ್ಕಂಥ ನೀವೆಲ್ಲ ತಿನ್ಬೇಕು.
ಅಭ್ಯರ್ಥಿ ಬಚ್ಚೇಗೌಡ ಮಾತನಾಡಿ, ಕ್ಷೇತ್ರದಲ್ಲಿ 10 ವರ್ಷಗಳಿಂದ ಸಂಸದರಾಗಿರುವ ವೀರಪ್ಪ ಮೊಯ್ಲಿ ಅವರಿಗೆ ಚುನಾವಣೆ ಸಮಯದಲ್ಲಿ ಮಾತ್ರ ಎತ್ತಿನಹೊಳೆ ಯೋಜನೆ ನೆನಪಿಗೆ ಬರುತ್ತೆ. ಅವರದೇ ಸರ್ಕಾರವಿದ್ದರೂ ಯೋಜನೆ ಪೂರ್ಣ ಮಾಡಲು ಆಗಿಲ್ಲ. ನಮ್ಮ ಬಿಜೆಪಿ ಸರ್ಕಾರವಿದ್ದಾಗ ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಿದ್ದು, ಈಗಲೂ ಸಹ ವೀರಪ್ಪ ಮೊಯ್ಲಿ ಯಾವುದೇ ಅಭಿವೃದ್ದಿ ಕೆಲಸಕ್ಕೆ ಮುಂದಾಗದೆ ಪೊಳ್ಳು ಭರವಸೆ ನೀಡುತ್ತಿದ್ದಾರೆ ಎಂದರು. ಕೋಟಿ ಕೊಟ್ಟರು, ಆಮೇಲೆ 13,000 ಕೋಟಿಗೆ ಜಾಸ್ತಿ ಮಾಡ್ಕೊಂಡು ಹೋದ್ರು. ಇವರು ಏನು ಇನ್ನು ಎಲ್ಲಿಗೆ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ 24.2 TMC ಅವೈಲಬಿಲಿಟಿ ಆಫ್ ವಾಟರ್ ಇದೆ. DPR ಸರ್ವೆ ಮಾಡಿಸಿದ್ವು, 3 ಜನ ತಜ್ಞರು ರಿಪೋರ್ಟು ಕೊಟ್ಟರು ಯಡಿಯೂರಪ್ಪನವ್ರಿಗೆ. ನಮ್ಮ ಇದು ಟಾಟಾ ಇನ್ಸ್ಟಿಟ್ಯೂಟಿಂದ ಇಬ್ಬರು ಮತ್ತು ಪರಿಸರವಾದಿ ರೆಡ್ಡಿಯವರು ಎಲ್ಲ ಕೊಟ್ಟಿದ್ದಾರೆ. ಈ ಹಂತದಲ್ಲೇ ಇದು ಹೇಳ್ಕೊಂಡು ಬರ್ತಾನೆ ಇದ್ದಾರೆ, ಮಾಡಲಿಲ್ಲ. ನಾನು ಬಂದಾಗ ಮಾಡ್ತೀರಾ ಅಂದ್ರೆ ಜರೂರಾಗಿ ನನ್ನ ಪ್ರಥಮ ಆದ್ಯತೆ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ, ಈ 4 ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೋಸ್ಕರ ಪ್ರಥಮ ಆದ್ಯತೆಯಲ್ಲಿ ನಮ್ಮ ಮಾಜಿ ಶಾಸಕ ಎಂವಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಟಿಯ ರಾಮಕೃಷ್ಣಯ್ಯ ಇತರರು ಇದ್ದರು. ಶ್ರೀನಿವಾಸಪುರದಲ್ಲಿ ಮಾವು ಅಭಿವೃದ್ದಿ ಮಂಡಳಿ ಮಾಜಿ ಅಧ್ಯಕ್ಷರ ಮೇಲೆ ಕಾರ್ಯಕರ್ತರು ಹಲ್ಲೆ ನಡೆಸಿ ಅಂಗಿಯನ್ನ ಹರಿದು ಹಾಕಿದ್ದಾರೆ. ಶ್ರೀನಿವಾಸಪುರದಲ್ಲಿ ಕೈ ಕಾರ್ಯಕರ್ತರಿಂದ ಮಾವು ಅಭಿವೃದ್ದಿ ಮಂಡಳಿಯ ಮಾಜಿ ಅಧ್ಯಕ್ಷ ಹಾಗೂ ಕೆಎಚ್ ಮುನಿಯಪ್ಪರವರ ಬಾಂಡಿನ ಅಂಗಿ ಹರಿದು ಹಾಕಿ ಹಲ್ಲೆ ಯತ್ನ ನಡೆಸಿದ್ರು. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಕೈ ಕಾರ್ಯಕರ್ತರ ಸಭೆಯಲ್ಲಿ ಮಾವು ಅಭಿವೃದ್ದಿ ಮಂಡಳಿ ಮಾಜಿ ಅಧ್ಯಕ್ಷ ಹಾಗೂ ಕೆಎಚ್ ಮುನಿಯಪ್ಪನವರ ಬಾಂಡನಾದ ದಾಸಳನೂರು ಗೋಪಾಲಕೃಷ್ಣರವರಿಗೆ ಕಾರ್ಯಕರ್ತರು ಹಲ್ಲೆ ನಡೆಸಿ ಗ್ರಾಮದಿಂದ ಹೊರಹಾಕಿದ್ದಾರೆ. ಈ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರಾದ ಕೆಎಚ್ ಮುನಿಯಪ್ಪರವರ ನಾಮಪತ್ರದ ಸಲ್ಲಿಕೆಯ ವೇಳೆಯಲ್ಲಿಯೂ ಗೋಪಾಲಕೃಷ್ಣ ಸೇರಿದಂತೆ ಮುನಿಯಪ್ಪರವರು ಕೂಡ ಸ್ಥಳೀಯ ತಾಲೂಕಿನ ಕಾಂಗ್ರೆಸ್ ಮುಖಂಡರಿಗೆ ಮಾಹಿತಿ ನೀಡದೆ ನಾಮಪತ್ರ ಸಲ್ಲಿಸಿದ್ರು. ಇದೇ ರೀತಿ ಇಂದು ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲೂ ಸಹ ಸ್ಥಳೀಯ ಮುಖಂಡರಿಗೆ ಯಾವುದೇ ಮಾಹಿತಿ ನೀಡದೆ ಕಾರ್ಯಕರ್ತರ ಸಭೆ ಏರ್ಪಡಿಸಿದ ಗೋಪಾಲಕೃಷ್ಣರವರನ್ನ ಕಾರ್ಯಕರ್ತರು ಪ್ರಶ್ನಿಸಿದ್ದಾರೆ. ಈ ಹಿನ್ನೆಲೆ ತಾವೇ ಮುಂದಿದ್ದು ಸ್ಥಳೀಯ ಮುಖಂಡರನ್ನ ಲೆಕ್ಕಿಸದೆ ಕಾರ್ಯಕರ್ತರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿರುವುದಾಗಿ ಕಾರ್ಯಕರ್ತರು ಆರೋಪಿಸಿ ಇವರ ಅಂಗಿಯನ್ನ ಹರಿದು ಹಲ್ಲೆ ನಡೆಸಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಬಗ್ಗೆ ಮಾಜಿ ಶಾಸಕ ಸುರೇಶ್ಗೌಡ ಅವರು ಅಗೌರವವಾಗಿ ಮಾತನಾಡಿಲ್ಲ ಎಂದು ತುಮಕೂರಿನಲ್ಲಿ ವೈಎಚ್ ಹುಜ್ಜಯ್ಯ ತಿಳಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಬಿ ಸುರೇಶ್ಗೌಡ ಅವರು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಬಗ್ಗೆ ಹಗುರವಾಗಿ ಮಾತನಾಡಿಲ್ಲ. ದೇವೇಗೌಡರ ಬಗ್ಗೆ ಅವರಿಗೆ ಅಪಾರ ಗೌರವ ಇದೆ. ಸುರೇಶ್ಗೌಡರ ಹೇಳಿಕೆಯನ್ನ ಎಲ್ಲಿ ತಿರುಚಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ವೈಎಚ್ ಹುಜ್ಜಯ್ಯ ತಿಳಿಸಿದ್ರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭ್ರಷ್ಟಾಚಾರ ತಡೆಯಲು ದೊಣ್ಣೆ ಹಿಡಿದು ನಿಲ್ಲಲಿ ಎಂದು ಹೇಳಿದ್ದಾರೆ. ಆದರೆ ಅದನ್ನ ದೃಶ್ಯ ಮಾಧ್ಯಮದಲ್ಲಿ ತಿರುಚಿ ಆರೋಪ ಮಾಡಲಾಗಿದೆ. ಸುರೇಶ್ಗೌಡರು ಅವರನ್ನ ಕಳನಾಯಕರಂತೆ ಬಿಂಬಿಸಲಾಗಿದೆ ಎಂದು ಹೇಳಿದ್ರು. ಚುನಾವಣಾ ದೃಷ್ಟಿಯಿಂದ ನಾವು ಕೆಲಸ ಮಾಡಲೇಬೇಕಾಗುತ್ತೆ. ಹೇಮಾವತಿ ನೀರಿಲ್ಲದೆ ಬರಗಾಲದಲ್ಲಿ ಕೆರೆಗಳಲ್ಲಿ ನೀರಿಲ್ಲ, ಬೆಳೆ ಒಣಗಿ ಹೋಗುತ್ತಿದೆ, ಜನ ಜಾನುವಾರುಗಳು ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ, ನೀರು ಹರಿಸಿದ್ರೆ ರೈತರಿಗೆ ಅನುಕೂಲವಾಗುತ್ತಿತ್ತು. ಈ ಬಗ್ಗೆ ಸುರೇಶ್ಗೌಡರು ಪ್ರಶ್ನೆ ಮಾಡಿದ್ದಾರೆ. ಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಮಾತನಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಯಾವುದೇ ಟೀಕೆ ಮಾಡಿಲ್ಲ. ಸುರೇಶ್ಗೌಡರ ಮಾತನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಹೇಮಾವತಿ ನೀರಿಗಾಗಿ ಸಾಕಷ್ಟು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ, ಅದನ್ನೇ ಸುರೇಶ್ಗೌಡರು ಹೇಳಿದ್ದು ಎಂದರು. ಇನ್ನು ಡಿಸಿಎಂ ಡಾ ಜಿ ಪರಮೇಶ್ವರ್ ಅವರು ಹಿಂದೆಲ್ಲ ಹೇಮಾವತಿ ನೀರು ಹರಿಸಿಲ್ಲ ಎಂದು ಆರೋಪಿಸುತ್ತಿದ್ರು. ಈಗ ಮೈತ್ರಿ ಸರ್ಕಾರದಲ್ಲಿ ಅಧಿಕಾರ ಹಿಡಿದಿರುವುದರಿಂದ ಜಿಲ್ಲೆಯ ಪಾಲಿನ ಸಂಪೂರ್ಣ ನೀರನ್ನ ಹರಿಸಿದ್ದಾರೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ಪರಮೇಶ್ವರ್ ಅವರು ಸೇವಾ ರಾಜಕಾರಣಿಯೇ ಅಲ್ಲ, ಜನಸೇವೆ ಮಾಡುವ ಹಂಬಲ ಅವರಿಗಿಲ್ಲ, ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಬಂದವರು, ಮೇಲ್ನೋಟದ ಕೃಪಾ ಕಟಾಕ್ಷದಿಂದ ಅಧಿಕಾರ ಪಡೆದವರು ಎಂದು ದೂರಿದ್ರು. ಹಣ ಚೆಲ್ಲಿ ಮತಗಳನ್ನು ಹಜಾರು ಮಾಡಿಕೊಂಡು ಗೆದ್ದು ಬಂದಿದ್ದಾರೆ. ಅವರು ಸೇವಾ ರಾಜಕಾರಣಿಯಲ್ಲ. ಕೆಎನ್ ರಾಜಣ್ಣ ಮತ್ತು ಸಂಸದ ಎಸ್ಪಿ ಮುದನ್ಮೇಗೌಡ ಅವರಿಂದ ಗೆದ್ದು ಬಂದರು. ಈಗ ಮುದನ್ಮೇಗೌಡರಿಗೆ ಟಿಕೆಟ್ ತಪ್ಪಿಸಲು ಕಾರಣರಾಗಿದ್ದಾರೆ. ಕೊರಟಗೆರೆ ಮತದಾರರಿಗೆ ಪರಮೇಶ್ವರ್ ಈ ಬಾರಿ ಬಿಸಿತುಪ್ಪ ಆಗಿದ್ದಾರೆ, ವ್ಯಾಪಕ ಭ್ರಷ್ಟಾಚಾರ ನಡೆಸಿದ್ದಾರೆ. ಪರಮೇಶ್ವರ್ ಅವರಿಗೆ ನೈತಿಕವಾಗಿ ನಿಲ್ಲುವ ಧೈರ್ಯವಿಲ್ಲ, ಹಣದ ಪ್ರಭಾವದಿಂದಲೇ ಅವರ ರಾಜಕಾರಣ ಎಂದು ಟೀಕಿಸಿದರು. ಅದೇ ದೇವೇಗೌಡರು ಮತ್ತು ಅವರ ರೇವಣ್ಣ ಅವರನ್ನೇ ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನೀರನ್ನ ಬಿಡಿಯಿಂದ ಯಾಕೆ ಕೇಳಬಾರದು, ಯಾರು ಬಿಡಲಿಲ್ಲ ಅಂತ ಕೇಳಿದ್ರಂತ ತಪ್ಪೇನು ಅನ್ನೋದನ್ನ ತಮ್ಮ ಮುಂದೆ ಇಟ್ಟು ಸನ್ಮಾನ್ಯ ಸುರೇಶ್ ಗೌಡರನ್ನ ಕಳನಾಯಕರನ್ನಾಗಿ ಬಿಂಬಿಸುವಂತದ್ದು ಬೇಡ. ಅವರೊಬ್ಬ ಹೋರಾಟಗಾರರು,
ಅಲ್ಲ ದೊಣ್ಣೆ ಇಟ್ಕೊಂಡು ನಿಂತ್ಕೊಳ್ಳಿ ನಾನು ನೋಡಿದ್ದೀನಿ, ದೊಣ್ಣೆ ಇಟ್ಕೊಂಡು ನಿಂತ್ಕೊಳ್ಳಿ ಅಂತ ಇವತ್ತು ಪೊಲೀಸ್ನವರು ದೊಣ್ಣೆ ಇಟ್ಕೊಂಡೆ ತಾರಾಡೋದು. ಹಾಗಂತ ದೊಣ್ಣೆ ಅಶಾಂತಿ ಎಬ್ಸಕ್ಕ, ಆ ದೊಣ್ಣೆ ಅಶಾಂತಿ ಎಬ್ಸಕ್ಕಲ್ಲ ಅಂದ್ರೆ ಈಗ ನಾವು ಕೂಡ ಚುನಾವಣಾ ಹಿಂದಿನ ದಿನ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.